ಹುಟ್ಟು ಹಬ್ಬದ ಶುಭಾಶಯಗಳು ಮಂಜಣ್ಣವ್ರಿಗೆ. ರಮೇಶ್ ಅಣ್ಣ ಮೇಲಿಂದ ಪ್ರೀತಿ ಜಾಸ್ತಿ. ಈಗ ಟಿಕೆಟ್ ಸಿಕ್ಕಿದ್ರೆ ಇನ್ನೊಂದು ಲಕ್ಷ ಸರ್, ಮೀಡಿಯಾದವ್ರು ಸರ್, ಇವತ್ತು ಬಹಳ ಶ್ರೇಷ್ಠವಾದ ದಿನ, ಕಾರ್ಗಿಲ್ ವಿಜಯ ದಿವಸ ಕೂಡ ಇವತ್ತೇ. ಸೊ ಇವತ್ತು ನಾವು ಮಂಜಣ್ಣ ಮತ್ತೆ ರಮೇಶ್ ಅಣ್ಣ ಜನಿಸಿರೋದು ಬಹಳ ಪುಣ್ಯ ನಿಜವಾಗ್ಲು. ನಾವು ಅದಕ್ಕೆ ನಾವು ಬಹಳ ಧನ್ಯವಾದ ಹೇಳ್ಬೇಕು. ನಿಮ್ಮೆಲ್ಲರೂ ಪ್ರೀತಿ ನಮ್ಗೆ ಸಿಗ್ತಾ ಇದೆ. ನಮ್ಮ ನಾಯಕರುಗಳು, ನಮ್ಮ ಗ್ರಾಮಾಂತರ ಜಯಣ್ಣು, ನಮ್ಮ ಡಾಕ್ಟರ್ ಶಶಿಕುಮಾರು, ಕೇಶವಣ್ಣ, ಪವನ್ ಯೂತ್ ಐಕಾನ್, ಸೊ ಎಲ್ಲರೂ ಬಂದು ನಮಗೆ ಆರೈಸ್ತಾ ಇದ್ದಾರೆ. ನಿಜಕ್ಕೂ ಭಾಳ ಸಂತೋಷ ಆಗ್ತಾ ಇದೆ. ಇದೇ ರೀತಿ ನಮಗೆ ಆ ದೇವರು ಹೆಚ್ಚಿನ ಶಕ್ತಿ ಕೊಡಲಿ ಜನಸೇವೆ ಮಾಡೋಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ನಿಮ್ಮ ಈ ಹುಟ್ಟಬ್ಬ ಸಂದರ್ಭದಲ್ಲಿ ನಿಮ್ಮ ಕನಸು ಏನಿದೆ ಸರ್? ಕನಸು ಏನಿಲ್ಲ, ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಮಂತ್ರಿ ಆಗಬೇಕು, ಅದೇ ನಮ್ಮ ಕನಸು, ಬೇರೆ ಏನಿಲ್ಲ. ನಮ್ಮ BJP ಸರ್ಕಾರ ಬರಬೇಕು. ಇವತ್ತು ಭಾರತದ ಒಂದು ವಿಜಯದ ಸಂಕೇತ ಅಂದರೆ ಕಾರ್ಗಿಲ್ ವಿಜಯ ದಿವಸ. ಇಂಥ ಸುದಿನದಲ್ಲಿ ಜನಿಸಿರುವಂಥ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಶ್ರೀಯುತ ಮಂಜುನಾಥರವರು, ನಮ್ಮ ಸಿಂಗನಾಯಕನಹಳ್ಳಿ ರೈತ ಸೇವಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಹಾಗೂ ಸಿ ರಮೇಶ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಕಾಂಕ್ಷಿಗಳು, ಸದಸ್ಯರಾಗೋದಕ್ಕೆ ಆಕಾಂಕ್ಷಿಗಳಾಗಿರುವಂಥವ್ರು, ಈ ನಾವೆಲ್ಲರೂ ಸಹ ನಮ್ಮ ದಿಬ್ಬೂರು ಜಯಣ್ಣನವರು ಮತ್ತು ಹಾಗೆ ನಮ್ಮ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹ ಇವತ್ತು ಇವರಿಬ್ಬರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭಕ್ಕೆ ನಮ್ಮ ಮಾಜಿ BBMP ಸದಸ್ಯರಾದಂಥ ಡಾಕ್ಟರ್ ಶಶಿಕುಮಾರ್ ಅವರು, ಪವನ್ ಕುಮಾರ್ ಅವರು ಎಲ್ಲರೂ ಸಹ ಆಗಮಿಸಿದ್ದಾರೆ. ಅವರೆಲ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಅವರಿಬ್ಬರು ಜನ್ಮದಿನಾಚರಣೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ, ಭಾಳಷ್ಟು ಕಾರ್ಯಕರ್ತರು ಆಗಮಿಸಿದ್ದಾರೆ, ಅವರೆಲ್ರಿಗೂ ಸಹ ಅವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ನಿಮ್ಮ ಹೆಸರು ಸರ್? ಕೇಶವಮೂರ್ತಿ.